ಈಗ ಫಸ್ಟ್ ಅವರು ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಮುನಿರತ್ನ ವಿರುದ್ಧ ಮಾಡ್ಲತ್ತಾರ ಫಸ್ಟ್ ಮೇಲ್ಮನೆಯ ವಿರೋಧ ಪಕ್ಷ ನಾಯಕರಿಗೆ ನನ್ನ ಸಲಹೆ, ದಯವಿಟ್ಟು ನೀವು ಪ್ರತಿಭಟನೆ ಮಾಡ್ಬೇಕಂದ್ರೆ ನೀವು ಮುನಿರತ್ನ ವಿರುದ್ಧ ಮಾಡ್ರಿ. ಏನೇನು ಹೇಳಿದ್ದಾನೆ ಸಮಾಜದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅದನ್ನು ರೊಕ್ಕ ತಗೋಬೇಕಾದ್ರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ಪ್ರತಿಭಟನೆ ಮಾಡಬೇಕಾದ್ರೆ ಫಸ್ಟ್ ನೀವು ಸ್ಪಷ್ಟೀಕರಣ ಕೊಡಿ. ಅದ್ಯಾರು ನೀವು ತಗೊಂಡ್ರೆ ಭೂಮಿ ಮೇಲೆ ಯಾರು ಬಿರಿಯಾನಿ ಅಂಗಡಿ ನಡೆಸ್ತಾ ಇದ್ದೀರಾ ಅಂತಲ್ಲ, ಅದ್ರ ಬಗ್ಗೆ ಫಸ್ಟ್ ಸ್ಪಷ್ಟೀಕರಣ ಕೊಡಿ. ನಾಳೆ ಪ್ರತಿಭಟನೆ ಮಾಡಬೇಕು ಅಂದರೆ ಯಡಿಯೂರಪ್ಪ ಅವ್ರ ಮಾಸ್ಕೋ ಕೇಸ್ ವಿಚಾರದ ಬಗ್ಗೆ ಮಾಡಿ. ಆಮೇಲೆ ಇವೆಲ್ಲ ಬಂದು ಕಲಬುರಗಿನಲ್ಲಿ ಇವತ್ತು ಇವ್ರ ಕಡೆಯಿಂದ ಒಂದು ನಯಾ ಪೈಸಾ ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ ಬಿ ಜೆ ಪಿಯವ್ರ ಕಡೆಯಿಂದ. ಈಗ ಕ್ಯಾಬಿನೆಟ್ ನಡೀತಾ ಇದೆ ಅಂತ ಬಂದ್ಬಿಟ್ಟು ಇಲ್ ಡ್ರಾಮಾ ಮಾಡ್ತೀರಾ ನೀವು? ಆಯ್ತು ಬಿಡು. ಸರಿ, ಇವತ್ತು ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವ್ರನ್ನ ಉಚ್ಚಾಟನ ಮಾಡಿ ಎಸ್ ಸಿ ಎಸ್ ಬಿಡಿ. ಮೀಸಲಾತಿ ವಿರೋಧಿ ಬಿಜೆಪಿ ಅವರು ಇದಾರಂತ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ. ಸಂವಿಧಾನ ಬದಲಾವಣೆ ಮಾಡ್ತೀನಂತ ಅಜೆಂಡಾ ಇಟ್ಕೊಂಡಿದ್ ನಾವ ಅವರ ರಾಮ ಜಾಯಿಸ್ ಯಾವ ಪಾರ್ಟಿ ಎಂ ಪಿ ಆಗಿದ್ರು, ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಪಿಟಿಷನ್ ಹಾಕಿದ್ರಲ್ಲ ಮೀಸಲಾತಿ ತೆಗಿಬೇಕು ಅಂದ್ಬಿಟ್ಟು. ಅನಂತಕುಮಾರ್ ಹೆಗಡೆ ಮೀಸಲಾತಿ ಬಗ್ಗೆ ಮಾತಾಡಿದ್ದೇನು, ಬಿಜೆಪಿ ನಾಯಕರು ಮಾತಾಡಿದ್ದೇನು, ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಸ್ಟ್ ಸೆನ್ಸಸ್ ಆಗಬೇಕು. ಯಾರ್ಯಾರು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ ಅದರ ನ್ಯಾಯ ಸಿಗಬೇಕು, ರಿಸರ್ವೇಷನ್ ತೆಗಿಲಿಕ್ಕೆ ಆಗಲ್ಲ ಅಂತ ಅವರು ಕೂಡ ಹೇಳಿರೋದು. ಇವರೇ ಅಲ್ವಾ ಹೇಳಿದ್ದೀ ಬಿಜೆಪಿ ಅವ್ರ ತಾನೇ ಇರೋದು ರಿಸರ್ವೇಷನ್ ವಿರೋಧಿಗಳು. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪ್ರೇಮ್ ಸರ್, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ದರ್ಶನ್ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದ್ರ ಬಗ್ಗೆ ನೋಡಿ ಸರ್, ಲೇಟೆಸ್ಟ್ ಆಫ್ ಡೆವಲಪ್ಮೆಂಟ್. ಅವ್ರು ಯಾರು ಹೋಗಿ ಏನೋ ಮಾಡಿದ್ಕೆ ಅದನ್ನು ಸರ್ಕಾರನೇ ಉತ್ತರ ಕೊಡ್ಬೇಕು ಅಂದ್ರೆ ಹೇಗೆ ಹೇಳಿದ್ರೆ? ಅದೇನಿದೆ, ಯಾವ್ದಾವ್ದು ಕೋರ್ಟ್ ಪ್ರಕರಣಗಳಿದೆ ಅವೆಲ್ಲಾನು ಆಸ್ ಪರ್ ಲಾ ಹೋಗ್ಲಿ. ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕಾಗಿರೋದು ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ, ದರ್ಶನ್ ಬಗ್ಗೆ ಅಲ್ಲ. ರಣವೀರ್ ಸಿಂಗ್ ಹೇಳ್ತಾರೆ, ರಣವೀರ್ ಸಿಂಗ್ ರಣವೀರ್ ಸಿಂಗ್ ಕೇಂದ್ರ ಸಚಿವ ರಣವೀರ್ ಸಿಂಗ್ ರಾಹುಲ್ ಗಾಂಧಿ ಅವರು ಭಯೋತ್ಪಾದಕ ವಿದೇಶದಲ್ಲಿ ಈಗ ಮೊನ್ನೆ ತನಕ ನಮ್ಮ ಜೊತೆನೆ ಇದ್ರು, ಅವಾಗ ಇರ್ಲಿಲ್ವಾ ಅವರು? ಅವಾಗ ಗೊತ್ತಿರ್ಲಿಲ್ವಾ ಯಾರಂತೆ? ರೈಲ್ವೆ ಸಚಿವರು ಸರ್. ಸುಮ್ಮನೆ ಅವೆಲ್ಲ ಅಪ್ರಸ್ತುತ ವಿಚಾರ ಇಲ್ಲಿ ಎಲ್ಲ ನಮ್ಮ ನಮ್ಮ ಅಂಗಳದಲ್ಲೇ ನೀರು ಕುಡ್ದು ಬೆಳೆದು ಎಲ್ಲ ಮಾಡಿ 20-30 ವರ್ಷ ಇದ್ದು ಇವಾಗ ಅಲ್ಲಿ ಮಂತ್ರಿ ಆಗಿದ್ದಾರೆ ಅಂದ ತಕ್ಷಣ ಹೆಂಗೆ ಬೇಕಂಗೆ ಮಾತಾಡ್ತಾರೆ ಅಂದರೆ, ಅವಾಗ ಇದೇ ರಾಹುಲ್ ಗಾಂಧಿ ನನ್ನ ನಾಯಕರು ಅಂದ್ಕೊಂಡು ಎದೆ ಮೇಲೆಲ್ಲ ಎದೆ ತಡ್ಕೊಂಡು ಓಡಾಡ್ತಾ ಇದ್ರು ಇವರೆಲ್ಲರು, ಇವಾಗ ಏನಾಯ್ತು ಸಡನ್ ಆಗಿ? ನೋಡಿ ಎಲ್ಲಾನು ತನಿಖೆ ಮಾಡ್ತಾ ಇದಾರೆ. ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರು ಬಹಳ ಸ್ಪಷ್ಟವಾದಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾರದೇ ಇದು ಯಾರೇ ಇನ್ವಾಲ್ವ್ಮೆಂಟ್ ಇದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಾರೆ ಅಂತ ಈಗ ಬಿಜೆಪಿ ಅವರು ಎಲ್ಲಾನು ಹೇಳ್ತಾ ಇದಾರೆ. ಬಿಜೆಪಿ ಅವ್ರಿಗೆ ಹೆಂಗ್ ಗೊತ್ತಿವೆಲ್ಲ? ಅವ್ರು ಇಲ್ಲಿವರೆಗೂ ಹೇಳಿದ್ದೇನೇನು ಎಲ್ಲಾನು ಸತ್ಯ ಆಗಿದೆಯಾ? ಆ ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನೇನು ಹೇಳಿದ್ರು ಇವರೆಲ್ಲರೂ, ಏನು ಬಂತು ಅದಕ್ಕೆಲ್ಲ ಉತ್ತರ ಕೊಡ್ತಾರ ಬಿ ಜೆ ಪಿಯವರು? ಪರೇಶ್ ಮೇಸ್ತಾನೇ ಮರ್ತೋಗ್ಬಿಟ್ಟಿದ್ದಾರೆ ಈಗ. ಇವರಿಗೆಲ್ಲ ಏನಾಗ್ಬಿಟ್ಟಿದೆ, ಈ ಕೋಮ ಗಲಭೆಯಲ್ಲೆಲ್ಲೇ ಆಗ್ತದೆ ಅಲ್ಲಿ ಮಾತ್ರ ಇವ್ರು ಬೇಳೆ ಬೇಯಿಸ್ಕೊತಾರೆ, ಯಾಕೆ ಮಿಕ್ಕಿದ ಬಗ್ಗೆ ಮಾತಾಡೋದಿಲ್ಲ? ಏನು ಸತ್ಯ ಶೋಧನಾ ಸಮಿತಿ ತಗೊಂಡೋಗ್ತಾ ಇದ್ದಾರಂತೆ? ಬರಗಾಲ ಬಂದಾಗ ಹೋಗಿದ್ರೇನ್ರಿ ಇವರು? ಎಲ್ಲ ಆದಮೇಲೆ ಸತ್ಯಶೋಧನಾ ಸಮಿತಿ ಕಳಿಸಿದ್ರು? ಅತಿವೃಷ್ಟಿ ಬಂದಾಗ ಯಾರನ್ನ ಬರ್ತಾರ ಇವರು? ಬರೇ ಎಲ್ಲಿ ಬೆಂಕಿ ಹಚ್ಚಲಿಕ್ಕೆ ಅವಕಾಶ ಇರ್ತದೆ ಅಲ್ಲಿ ಹೋಗಿ ಇವರು ಇದು ಮಾಡ್ತಾರೆ ಸತ್ಯಶೋಧನೆ ಆಗಿದೆ ಅಲ್ಲ ಇವಾಗ ಇದರಿಂದ ಕ್ಯಾಬಿನೆಟ್ ಒನ್ ಬೈ ಒನ್ ಸರ್. ನಾಗಮಂಗಲ್ ಘಟನೆಯಲ್ಲಿ ಯಾಕೆ ಕಾಂಗ್ರೆಸ್ ಅಂದ್ರೆ ಸರ್ಕಾರದ ಮೇಲೆ ಕೆಟ್ಟ ಸರ್ ಯಾಕೆ ಬರ್ತಾರೆ ಕುಮ್ಮಕ್ಕಿದ್ಯಾ ಅಂತ ಪ್ರಶ್ನೆ. ನೋಡಿ ಎಲ್ಲೇ ಇಂಥ ಘಟನೆಗಳಾದ್ರೂ ಆ ಎಂಟೈರ್ ಬಿ ಜೆ ಪಿ ಎಕೋಸಿಸ್ಟಮ್ ಬಂದ್ಬಿಡ್ತದೆ, ಅದು ಸತ್ಯ ಏನು ಸುಳ್ಳೇನು ಅದೇನು ನೋಡೋದಿಲ್ಲ. ಹೆಂಗೆ ನೋಡಿ ಗಣೇಶನ್ ಮೂರ್ತಿ ಬಗ್ಗೆ ಹೇಗೆ ಪ್ರಧಾನಮಂತ್ರಿನೂ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ? ಪ್ರಧಾನಮಂತ್ರಿ ಈಗ ಅಷ್ಟು ಅರಿವಿರುವಂಥ ಪ್ರಧಾನಮಂತ್ರಿ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಗೊತ್ತಿಲ್ವಾ? ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಮುನಿರತ್ನ ಏನು ಹೇಳಿದ್ದಾರೆ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ಅದು ಹೋಗಿರೋದಿಲ್ವಾ? ಅದು ಹೋಗಿರಲ್ವಾ ಮೋದಿ ಅವರಿಗೆ? ಮೋದಿ ಅವರಿಗೆ ಬೆಂಗಳೂರಿನಲ್ಲಿ ಗಣೇಶ ಮೂರ್ತಿಗೆ ಏನಾಗಿದೆ ಅಂತ ಗೊತ್ತಿದೆ.
ಆದ್ರೆ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನ್ ಮಾಡಿದಾರೆ ಗೊತ್ತಿಲ್ಲ, ಇಲ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ, ವಿಜೇಂದ್ರ ಅವ್ರ ಮೇಲಿರುವಂತ ಕೇಸ್ ಬಗ್ಗೆ ಗೊತ್ತಿಲ್ಲ. ನೋಡಿ, ದೇರ್ ಇಸ್ ಅದೇನು ಇಂಟೆಲಿಜೆನ್ಸ್ ಅಲ್ಲಿ ನಾವು ನೋಡಿ, ಆಸ್ ಪರ್ ರುಟೀನೇ ಹೋಗ್ತಾ ಇರೋದಲ್ಲ, ಅದೇನು ಮೆರವಣಿಗೆ ಅಲ್ಲ, ಇದು ಏನೋ ಒಂದು ಆಗಿದೆ, ಅದಕ್ಕೆ ಅದ್ರ ಕ್ರಮ ತಗೋತಾ ಇದ್ದೇವೆ. ಈಗ ನೋಡಿ, ಇದೆಲ್ಲ ಈ ಗಲಭೆ ಬಗ್ಗೆ ಈಗಾಗ್ಲೇನೆ ತನಿಖೆ ನಡೀತಾ ಇದೆ, ಅದ್ರ ಮೇಲೆ ಬಹಳ ಸ್ಪಷ್ಟವಾಗಿ ಸರ್ಕಾರ ನಿಲುವು ತೆಗೆದುಕೊಂಡಿದ್ದಾರೆ. ಯಾರೇ ಅದ್ರ ಹಿಂದಿರಲಿ ನಿರ್ದಾಕ್ಷಿಣ ಕ್ರಮ ಆಗುತ್ತೆ. ಲಾಬಿ ಟಿಕೆಟ್ಸ್ ಕೋರ್ಸ್, ಇದಕ್ಕೆ ಸುಮ್ಮನೆ ಎನಿ ಇನ್ಸಿಡೆಂಟ್ ಶುಡ್ ನಾಟ್ ಬಿ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್. ಇದು ರಾಜಕೀಯವಾಗಿ ಅದನ್ನು ಬೆಳೆ ಬಯಸ್ಕೊಡ್ತಕ್ಕಂಥ ಕೆಲಸ ವಿರೋಧ ಪಕ್ಷ ಮಾಡಬಾರ್ದು. ಯಾವುದೇ ಒಂದು ಘಟನೆ ಸಮಾಜದಲ್ಲಿ ಒಡಗ್ತಿರ್ತಕ್ಕಂಥ ಒಂದು ಘಟನೆ ಆದರೆ ಆ ಘಟನೆ ಹಿಂದೆ ಯಾರಿದ್ದಾರೆ ಬೇಕಂತ ಮಾಡಿದಾರೋ ಆಕಸ್ಮಿಕ ಆಗಿರ್ತಕ್ಕಂಥದ್ದು ಸರ್ಕಾರ ಪರಿಶೀಲನೆ ಮಾಡ್ತದೆ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಅದನ್ನು ಬಿಟ್ಟು ಇದೇ ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಮತ್ತಿಷ್ಟು ಸ್ಥಿತಿ ಬಿಗಡಾಯಿಸೋ ರೀತಿಯಲ್ಲಿ ಬೆಂಕಿಯಲ್ಲಿ ತುಪ್ಪ ಸುರೋ ರೀತಿ ಮಾಡೋದು ಇದು ಬಿ ಜೆ ಪಿಯವ್ರ ಚಾಳಿ ಇದೆ. ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಅದರಿಂದ ಅವ್ರಿಗೇನು ರಾಜಕೀಯ ಲಾಭ ಆಗೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗಿದೆ. ನೋಡಿ, ಅವರಿಗೆ ಮೊದಲನೇ ಬಾರಿಗೆ 2013-2018 ಹ್ಯಾಕ್ ಸರ್ಕಾರ ನಡೆಸಿದ್ರು ಗೊತ್ತಿದೆ, ಜನರು ನೋಡಿದ್ದಾರೆ. ಅದಾದಮೇಲೆ 2019-2023 ಬ್ಯಾಕ್ಡೋರ್ ಎಂಟ್ರಿ ಮಾಡಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು, ಈ ರಾಜ್ಯದಲ್ಲಿ ಏನು ಮಾಡಿದ್ರು ಗೊತ್ತಿದೆ. ಜನರಿಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವ್ರು ಎಂದೂ ಕೂಡ ಪಾಸಿಟಿವ್ ಪೊಲಿಟಿಕ್ಸ್ ಮಾಡಲ್ಲ, ಅವರು ಡೆವಲಪ್ಮೆಂಟ್ ಪೊಲಿಟಿಕ್ಸ್ ಇಲ್ಲ ಅವ್ರದ್ದು. ಪಬ್ಲಿಕ್ನ ಯೋಗಕ್ಷೇಮದ ಬಗ್ಗೆ ಅವ್ರು ಮಾತಾಡಲ್ಲ. ಎಲ್ಲಿ ನೋಡಿದ್ರು ಕೂಡ ಇಂಥ ಸಮಾಜನ ಒಡಕ್ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಜಗಳ ಹಚ್ತಕ್ಕಂಥ ಮಾನ್ಯ ಮಂತ್ರಿಗಳಾದಂಥ ಶರಣ್ ಪ್ರಕಾಶ್ ಅವರೇ, ಶಾಸಕರಾದಂಥ ತೆಗ್ದೇವ್ ಮುತ್ತಿದಾರ್ರವರೇ, ಅಧ್ಯಕ್ಷರಾದಂಥ ಅಲಂ ಮಜರ್ ಅಲಂ ಖಾನ್ ಅವರೇ, ಹಾಗೂ ಎಲ್ಲ ನಮ್ಮ ಅಧಿಕಾರಿ ವರ್ಗದ ಸ್ನೇಹಿತರೆ ಹಾಗೂ ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಇವತ್ತು 3 ಗಂಟೆಗೆ ಬೆಂಗಳೂರಿಂದ ರವಾನೆಯಾಗಿ ಇಲ್ಲಿ 4 ಗಂಟೆಗೆ ಸೇರ್ತಾರೆ. ಮತ್ತು ಅದಾದಮೇಲೆ ಕವರ್ಗ ಕೆ ಗ್ರಾಮ ಅಫಜಲ್ಪುರಿಗೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿ ಮತ್ತು ಇಲ್ಲೇ ಕಲಬುರಗಿಗೆ ರಿಟರ್ನ್ ಆಗಿ ಇಲ್ಲೇ ವಾಸ್ತವ್ಯ ಮಾಡ್ತಾರೆ. ಮತ್ತು ನಾಳೆ ಬೆಳಗ್ಗೆ ನಮ್ಮ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಅವ್ರು ಚಾಲನೆ ನೀಡ್ತಾ ಇದ್ದಾರೆ. ಸೊ ಬೆಳಗ್ಗೆ 8:20 ತಿಮ್ಮಾಪುರಿ ಚೌಕ್ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಲಿಗೆ ಪುಷ್ಪಾರ್ಚನೆ ಮಾಡಿ ಹಾರ ಹಾಕಿ ನೇರವಾಗಿ ಪರೇಡ್ ಗ್ರೌಂಡಿಗೆ ಹೋಗ್ತಾರೆ. ಅಲ್ಲಿ ಪರೇಡ್ ವೀಕ್ಷಣೆ ಮಾಡಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಅಡಿಗಲ್ ಕಲ್ಯಾಣ ಕರ್ನಾಟಕದ KKRDBದು ಮತ್ತು ಸರ್ಕಾರದ ಬೇರೆ ಬೇರೆ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟು ಅದಾದ ಮೇಲೆ 4 ಗಂಟೆಗೆ ಭಾಳ ನಿರೀಕ್ಷಿತವಾದಂಥ ಸಚಿವ ಸಂಪುಟವನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಈ ಸಚಿವ ಸಂಪುಟಕ್ಕೆ ಎಲ್ಲ ಸಚಿವರು ಕೂಡ ಬರ್ತಾ ಇದ್ದಾರೆ. ಬರೀ ನಮ್ಮ ಉನ್ನತ ಶಿಕ್ಷಣ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು ಪರ್ಮಿಷನ್ ತಗೊಂಡು ಅವರು ಗುಜರಾತ್ ಪ್ರವಾಸದಲ್ಲಿದ್ದಾರೆ. ಸೊ ಅವರೊಬ್ಬರು ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ಇರ್ತಾರೆ. ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಅಮೆರಿಕಾ ಪ್ರವಾಸದಲ್ಲಿ ಇದ್ದರೂ ಕೂಡ ಅವರ ಒಂದು ಕಾರ್ಯಕ್ರಮವನ್ನು ಮೊಟಕೊಳಿಸಿ ಅವರು ಕೂಡ ಈ ಸಚಿವ ಸಂಪುಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಂದಿನಂತೆ ನಿರೀಕ್ಷೆ ಅಂತೂ ಭಾಳಷ್ಟಿರುತ್ತೆ ಈ ಸಂಪುಟದಿಂದ. ಆದರೆ ಭಾಳ ನಾವು ಕೂಡ ಜನರ ಆಶಯಗಳೇನಿದೆ ಅಂದ್ಬಿಟ್ಟು ಇಲಾಖೆವಾರು
ನಾವಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು ಗಮನಕ್ಕೆ ತಂದಿದ್ದೇವೆ. ಆದಷ್ಟು ಸಬ್ಜೆಕ್ಟ್ಗಳು ನಮ್ಮ ಭಾಗದಲ್ಲಿ ಕ್ಲಿಯರ್ ಆಗಬೇಕು ಅಂತ ಕೂಡ ನಮ್ಮದು ಇದೆ. ಆದರೆ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ರ ಮೇಲೆ ಮತ್ತು ಪ್ರೊಸೆಸ್ ಏನಿದೆ ಅದ್ರ ಪ್ರಕಾರ ಆಗುತ್ತೆ. ಸೊ ಆಮೇಲೆ ನಾನು ಹೇಳ್ದಂಗೆ ಹೋದ ಬಾರಿನೂ ಕೂಡ ತಮಗೆ ಹೇಳಿದ್ದೆ, ಪ್ರತಿಯೊಂದು ಮತಕ್ಷೇತ್ರದ ಬೇಡಿಕೆಗಳನ್ನು ನಾವು ನೋಡಿದ್ರೆ ಇಡೀ ಕಲ್ಯಾಣ ಕರ್ನಾಟಕ ಇಡೀ ಕರ್ನಾಟಕದ ಬಜೆಟ್ ದುಪ್ಪಟ್ಟು ಬೇಕಾಗ್ತದೆ ನಮಗೆ ನಮ್ಮೆಲ್ಲರ ಕ್ಷೇತ್ರಗಳನ್ನು ಇದು ಮಾಡಬೇಕು. ಸೊ ಆದ್ದರಿಂದ ಮ್ಯಾಕ್ರೋ ಲೆವೆಲ್ನಲ್ಲಿ ಏನೇನು ಮಾಡ್ಬೋದು ಮತ್ತು ಕೆ ಕೆ ಆರ್ ಡಿ ಬಿ ಮತ್ತು ರಾಜ್ಯ ಸರ್ಕಾರದ ಫೈನಾನ್ಸಸಿಂದ ನಾವು ಏನು ಮಾಡ್ಬೋದು ಅಂಥ ಪ್ರಾಜೆಕ್ಟ್ಗಳು ಕೂಡ ನಾವು ತೊಗೊಂಡಿದ್ದೀವಿ. ಬಹುಶಃ ನಮ್ಮ ನಿರೀಕ್ಷೆ ಏನಿದೆ ಅಂದರೆ ಆದಷ್ಟು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗುವಂಥ ಕೆಲವು ಪ್ರಾಜೆಕ್ಟ್ಸ್ಗಳನ್ನು ನಾವು ನಾಳೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಭಾಗದ ಒಂದು ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ನೀಲಿ ನಕ್ಷೆಯನ್ನು ಕೂಡ ನಾವು ಮಾಡಲಿಕ್ಕೆ ಇಲಾಖಾವಾರು ಮಾಡಲಿಕ್ಕೆ ನಾಳೆ ಅದನ್ನು ಕೂಡ ಚರ್ಚೆ ಆಗುತ್ತೆ. ಸೊ ಒಟ್ಟಾರೆ ನಮ್ಮ ಭಾಗದ ಜನರಿಗೆ ಒಳ್ಳೆಯದಾಗಬೇಕು, ಈ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಮತ್ತು ಈ ಭಾಗದ ಜನರ ಏಳಿಗೆಗೋಸ್ಕರ ನಿರಂತರವಾಗಿ ಸತತವಾಗಿ ದುಡಿಯುತ್ತೆ ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಸೇರಿ ನಾಳೆ ಮಾಡ್ತಾ ಇದ್ದೀವಿ. ಮತ್ತು ಮರ್ತೋಗ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬೇಕು, ಇನ್ಕ್ಲೂಡಿಂಗ್ ರಿಕ್ರೂಟ್ಮೆಂಟ್ ಬಗ್ಗೆನೂ ಚರ್ಚೆ ಆಗುತ್ತೆ, ಏನು ಖಾಲಿ ಹುದ್ದೆಗಳು ಇದೆ. ಹಾಗೆ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದನೂ ಕೂಡ ನಾವು ಒಂದು ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿಕೊಟ್ಟಿದ್ದೀವಿ. ಅದನ್ನು ಕೂಡ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಮ್ಮ ಭಾಗದ ಜನರಿಗೆ, ಹೇಗೆ ನಾವು ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ಬೋದು ಅದನ್ನು ಕೂಡ ಚರ್ಚೆ ಆಗಲಿದೆ. ಸೊ ಒಟ್ಟಾರೆ ಸಂಕ್ಷಿಪ್ತವಾಗಿ ಇದು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ, ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮ, ಮತ್ತು ತಮಗೂ ಕೂಡ ನಾನು ಆಹ್ವಾನ ಹೋದ ಬಾರಿ ಕೂಡ ನಾನು ಆಹ್ವಾನ ಮಾಡಿದ್ದೇನೆ. ಮತ್ತು ಕೆಲವು ಏನು ನಿಮಗೆ ಪಾಸ್ಗಳದ್ದು ವ್ಯವಸ್ಥೆ ಇರ್ಬೋದು ಭಾಳ ಅಸ್ತವ್ಯಸ್ತ, ಹೋದ ಬಾರಿ ಗೌರ್ನರ್ ಬಂದಾಗ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಿದರೆ ನಾನು ಭಾವಿಸ್ತಾ ಇದ್ದೀನಿ ಸರಿ, ನಮ್ಮ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟಿಂದ ಎಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೇನಾದರೂ ಮುಖ್ಯಮಂತ್ರಿಗಳು ಯಾವಾಗ ಪ್ರೆಸ್ ಮಾಡ್ತಾರೆ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಬಹುಶಃ ಈ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಅವರೇ ಬ್ರೀಫಿಂಗ್ ಮಾಡ್ಬೋದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಶರಣ್ ಪ್ರಕಾಶ್ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅವರು ಆಯಿತು ನೋಡೋಣ ಅಂತ ಹೇಳಿದ್ದಾರೆ, ಬಟ್ ಆದರೂ ಒಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ಹೊರತುಪಡಿಸಿ ತಮ್ಮದು ಏನಾದರೂ ಸಲಹೆಗಳಿದ್ರೆ ಅದನ್ನು ಮಾಡ್ಕೊಂಡು ಸ್ವೀಕಾರ ಮಾಡಿ. ಹೌದು ಸರ್, ಈ ಸರಿನೂ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಮಾಡ್ತಾರೆ ಮೋಸ್ಟ್ಲಿ. ಈಗ ನಗರಕ್ಕೆ ಇರ್ತಾರೆ ಅಂದ್ರೆ ಜಿಲ್ಲೆಗೆ ಜಿಲ್ಲಾ ನಾವು ಆಗಲೇ ಒಂದು ಪ್ರಸ್ತಾವನೆಯನ್ನು ನಾನು ಹೋದ ವರ್ಷನೇ ಮೂವ್ ಮಾಡಿದ್ದೆ. ಸೊ ಬೀದರ್ ಆ್ಯಂಡ್ ಅನ್ಡಿವೈಡೆಡ್ ಕಲಬುರ್ಗಿ ನೀರಾವರಿ ಸಾರಿ ಕುಡಿಯ ನೀರಿಂದ ನೀರಾವರಿ ಏನಾಗಿದೆ, ನಾವು ಎಲ್ಲ ಪ್ರಸ್ತಾವನೆಗಳನ್ನು ನಾವು ಒಂದು 6-7 ಪ್ರಸ್ತಾವನೆಗಳಿತ್ತು ಅವೆಲ್ಲನೂ ಕೂಡ ಪರಿಶೀಲನೆ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಏನಿದೆ, ಇದು ಸ್ಟೇಟ್ ಕ್ಯಾಬಿನೆಟ್ ಇದೆ ವಿಚ್ ಇಸ್ ಬೀಯಿಂಗ್ ಹೆಲ್ಡ್ ಇನ್ ಕಲಬುರ್ಗಿ, ಬಟ್ ನಮಗೆ ಅವಕಾಶ ಏನಿದೆ ಒಂದು ನೀಲಿ ನಕ್ಷೆಯನ್ನು ನಾವು ಡ್ರಾಫ್ಟ್ ಮಾಡಲಿಕ್ಕೆ. ನೀವು ಹೇಳ್ದಂಗೆ ಇಲಾಖೆ ಕುಡಿಯೋ ನೀರಿನ ಯೋಜನೆ ಪ್ರಿಯಾಂಕ್ ಏನಾದರೂ ಮಾಡ್ಬೋದಾ, ಇಲ್ಲಿ IT ಮಿನಿಸ್ಟರ್ ಇದ್ದೀನಿ, ಇಲ್ಲಿ ಏನು ಇಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಏನಾದರೂ ಮಾಡ್ಬೋದಾ, ಅವೆಲ್ಲನೂ ಕೂಡ ಚರ್ಚೆ ಅಷ್ಟೇ ಅಲ್ಲ ಅನುಷ್ಠಾನ ಕೂಡ ನಾವು ತರ್ತೀವಿ. ಅದ್ರ ಬಗ್ಗೆ ಯಾರೂ ಕೂಡ ಸಂಶಯ ಪಡೋದು ಬೇಡ. ನೋಡಿ ಸರ್, ನೀವೆಲ್ಲರೂ ತಿಳ್ಕೊಂಡಿರೋರೇ ಇದ್ದೀರಾ, ಏನು ನಿಮ್ಗೇನು ಹೆಚ್ಚು ಹೇಳಬೇಕಾಗಿಲ್ಲ. ಈಗ ನಮಗೆ 371J ಸಿಕ್ಕಿದೆ, ಯಾಕೆ ನಮ್ಮದು ಹಿಸ್ಟಾರಿಕಲಿ ಬ್ಯಾಕ್ವರ್ಡ್ ಇದೆ, ಅದೇ ಇದೇನು 50 ವರ್ಷದ್ದು 60 ವರ್ಷದ ಶತಮಾನದಿಂದ ಈಗ ಹೌದು 10 ಇಯರ್ಸ್ ವಿಟ್ ಟೇಕ್ ಅನದರ್ 10 ಇಯರ್ಸ್ ಸರ್. ನಾನು ಹೇಳ್ತಾ ಇದ್ದೀನಿ, ಈಗ ನೀವು ಬೆಂಗಳೂರು ಅಂತ ಹೇಳ್ತೀರಾ, ಬೆಂಗಳೂರು IT 4th largest IT ಕ್ಲಸ್ಟರ್ ಇನ್ ದ ಹೋಲ್ ವರ್ಲ್ಡ್, ಇಟ್ ಇಸ್ ಟೇಕನ್ ಬೆಂಗಳೂರು 45 ಇಯರ್ಸ್ ಟು ಬಿ ದೇರ್.
ವಾಟ್ ವಾಸ್ ಬೆಂಗಳೂರು 2004 ವಾಟ್ ಇಸ್ ಬೆಂಗಳೂರು ಟುಡೇ ದೇರ್ ಇಸ್ ಮೋರ್ ದನ್ 5 ಟೈಮ್ಸ್ ಮೈಸೂರು ಅಂತ ಹೇಳಿದ್ರಿ. ಮೈಸೂರಿನಲ್ಲಿ ಸರ್ ಐ ಟಿ ಎಕ್ಸ್ಪೋರ್ಟ್ಸ್ ಈಗ 3,000 crore ಆಗ್ತಾ ಇದೆ, ಮಂಗಳೂರಿನಲ್ಲಿ 2,500 crore ಐ ಟಿ ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಅದು ಮಾಡಲಿಕ್ಕೆ ಅವ್ರಿಗೆ 25 ಆಯಿತು. ಆದರೆ ನಾವು ಫಾಸ್ಟ್ ಟ್ರ್ಯಾಕ್ನಲ್ಲಿ ಇದ್ದೀವಿ. ಈಗ ನೀವು ಬೇಕಾದರೆ ಹೋಲಿಕೆ ಮಾಡಿ, 10 ನಮ್ಮ ಜನ ಎಷ್ಟು ಜನ ಸರ್ಕಾರಿ ನೌಕರರು ಇದ್ದರು, ಇವಾಗ ಎಷ್ಟು ಜನ ಇದ್ದಾರೆ. ನಾವು 30,000 ಇವತ್ತು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಆಗ್ತಾ ಇದೆ ಇವತ್ತು ಕೆ ಕೆ ಆರ್ ಡಿ ಬಿಯಿಂದ. ಇವತ್ತು ನಮ್ಮದು ಇ ಎಸ್ ಐ ಸಿ ಇರ್ಬೋದು, ಇವತ್ತು ಹೆಲ್ತ್ ಹಬ್ ಏನು ಇದು ಆಗ್ತಾ ಇದೆ, ಇದೆಲ್ಲ ಅದರಿಂದಾನೇ ಆಗ್ತಾ ಇದೆ. ಸರ್ಕಾರಿ ಆಗ್ತಾ ಇದೆ ಸರ್, ಖಾಸಗಿಯಾಗಿ ಕೂಡ ಜನರಿಗೆ ಇವೆಲ್ಲ ಬಂದರೆ ಬರುತ್ತಲ್ಲ ಸರ್, ಫ್ಯಾಕ್ಟ್ರಿಗಳಾಗಲಿ ಇಂಡಸ್ಟ್ರಿ 100%. ಈಗ ಅದಕ್ಕೆ ನಾಳೆ ಇವಾಗ ಇವಾಗ ಇಲ್ಲಿ ಹೇಳಿಬಿಟ್ರೆ ನಾಳೆ ಸಭೆನಲ್ಲಿ ಏನು ಹೇಳಿಲ್ಲ ಇಲ್ಲ, ಅದರದೇ ಇದೆ ಸರ್, ಅದನ್ನು ಒಂದು ಪ್ರಸ್ತಾಪ ಇದೆ. ಸಿ ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ದೇರ್, ಇಂಡಸ್ಟ್ರಿಗಳಿಂದ ಕರ್ಕೊಂಡು ಬರ್ಬೇಕು ನಾವು, ದಿನಾ ಕೈಕಾಲು ಒತ್ತಾ ಇದೀವಿ ನಾವು ಅವ್ರದ್ದು. ಈಗ ಎಲ್ಲ ಆಫೀಸರ್ಸ್ ಎಲ್ಲಾರು ಇಲ್ಲೇ ಇದ್ದಾರೆ. ಸ್ವಲ್ಪ ಪೊಲಿಟಿಕಲ್ ಬೇಡ.